ಯಾತಕ್ಕೆ ಹಾಗೇನಿಲ್ಲ ನಿಮ್ಮ ರಾಜಕೀಯ ಭವಿಷ್ಯದ ಈಗಾಗಲೇ ನಾನೇ ಕರೆದೆ ವರ್ಣಕ್ಷೇತ್ರಕ್ಕೆ ಬನ್ನಿ ಅಂತೇಳಿ. ಸೊ ವರ್ಣಕ್ಷೇತ್ರನು ಕೂಡ ಅವರು ಪರಿಗಣಿಸಿದ್ರು ಬರಬೇಕಾ ಬೇಡವಾ ಅಂತೇಳಿ. ಆದರೆ ನನಗೆ ರಾಜಕೀಯ ಭವಿಷ್ಯ ತೊಂದರೆ ಆಗುತ್ತೆ ಅಂತ ಹೇಳಿ ವರ್ಣಕ್ಷೇತ್ರನ ಚೂಸ್ ಮಾಡ್ತಿದ್ರು ಅಂತದಲ್ಲ. ಅವರು ಕೋಲಾರದಲ್ಲಿ ಬರಬೇಕು ಅಂತೇಳಿ ಭಾಳ ಒತ್ತಡ ಇತ್ತು. ಅಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅವ್ರು ಬರೋದ್ರಿಂದ ಸುತ್ತಮುತ್ತ ಭಾಳಷ್ಟು ಕ್ಷೇತ್ರಗಳಿಗೆ ಅನುಕೂಲ ಆಗುತ್ತೆ ಅಂಥೇಳಿ ನಮ್ಮ ಪಕ್ಷದ ಕೆಲವು ನಾಯಕರು ರಮೇಶ್ ಕುಮಾರ್ ಸರ್, ನಾಜೀರ್ ಅಹಮದ್ ಅವರು, ಅನಿಲ್ ಕುಮಾರ್ ಅವರು, ಕೃಷ್ಣ ಬೈರೇಗೌಡರು ಅವರೆಲ್ಲ ಹೇಳಿದ್ದರಿಂದ ಅದು ಅವ್ರು ಸೂಕ್ತ ಅನಿಸಿದ್ದಕ್ಕೆ ಅವ್ರು ಹೋಗಿದ್ದು. ಸೊ ಹಾಗಾಗಿ ವರ್ಣಕ್ಷೇತ್ರಕ್ಕೆ ಬರಬಾರ್ದು ಅನ್ನೋದು ಏನಿಲ್ಲ ಸೇಫ್. ಯಾವ ಕ್ಷೇತ್ರನೂ ರಿಸ್ಕ್ ಅನ್ನೋದು ಅಲ್ಲವೇ ಇಲ್ಲ ಸಿದ್ದರಾಮಯ್ಯವ್ರಿಗೆ. ಇವತ್ತು ಯಾವ್ಯಾವ ಕ್ಷೇತ್ರಗಳಲ್ಲಿ ನಾಯಕರುಗಳು ಬಂದು ನಿಂತ್ಕೊಳ್ಳಿ ಅಂತ ಕರೆದಿದ್ರು, ಕಾರ್ಯಕರ್ತರು ಬಂದು ನಿಂತ್ಕೊಳ್ಳಿ ಅಂತ ಕರೆದಿದ್ರು, ಆ ಎಲ್ಲ ಕ್ಷೇತ್ರಗಳು ಕೂಡ ಸೇಫೇ ಆಗಿರ್ತಿತ್ತು. ಸೊ ಹಾಗಾಗಿ ಈ ಕ್ಷೇತ್ರ ಸೇಫು, ಆ ಕ್ಷೇತ್ರ ಸೇಫ್ ಇಲ್ಲ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಕೋಲಾರದಲ್ಲಿ ಒಂದು ಮನೆ ನಾನೇ ನೋಡ್ಕೊಂಡು ಬಂದಿದ್ದೆ. ಬಟ್ ತಂದೆಯವರು ಇನ್ನೂ ಇರೋದಿಲ್ಲ. ಅವ್ರು ಯಾವುದೇ ಒಂದು ಕ್ಷೇತ್ರ ಆಯ್ಕೆ ಮಾಡಿಕೊಂಡ್ರು ನಿಂತ್ಕೊಳ್ಳೋದಕ್ಕೆ, ಆ ಕ್ಷೇತ್ರಕ್ಕೆ ಅವರು ಮ್ಯಾಕ್ಸಿಮಮ್ ಚುನಾವಣೆ ತನಕ 5-6 ಸರಿ ಭೇಟಿ ಕೊಡ್ಬೋದು. ಅಷ್ಟಕ್ಕೆ ಅವ್ರ ಮನೇಲಿ ಇರೋದಿಲ್ಲ. ಅಲ್ಲಿ ಮುಖ್ಯವಾಗಿ ಮನೆ ಬೇಕಾಗಿರೋದು ಅಲ್ಲಿ ಸ್ಥಳೀಯ ನಾಯಕರಿಗೆ, ಕಾರ್ಯಕರ್ತರಿಗೆ ಭೇಟಿ ಮಾಡೋದಕ್ಕೆ, ಸಭೆ ನಡೆಸೋದಕ್ಕೆ. ಸೊ ಹಾಗಾಗಿ ಒಂದು ಜಾಗ ನೋಡಿ. ಎಲ್ಲಿ ಅಪ್ಪ ಇಲ್ಲಿಗೆ ಬಂದ್ರೆ ನಾ ಈಗಾಗಲೇ ಬೇಕಾಸಲ್ಲಿ ಹೇಳಿದೀನಿ, ತಂದೆಯವರು ವರ್ಣಕ್ಷೇತ್ರಕ್ಕೆ ಬಂದರೆ ನಾವೆಲ್ಲ ನಿಂತ್ಕೊಂಡು ಅವ್ರ ಪರವಾಗಿ ಕೆಲಸ ಮಾಡಿ ಅವ್ರನ್ನ ಗೆಲ್ಸೋಂಥ ಕೆಲಸ ಮಾಡ್ತೀವಿ. ಅವ್ರೇನು ವರ್ಣಕ್ಷೇತ್ರಕ್ಕೆ ಬಂದರೆ ನಾನು ಬೇರೆ ಇನ್ಯಾವ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕಂಟೆಸ್ಟ್ ಮಾಡೋದಿಲ್ಲ. ಯಾಕೆಂದರೆ ಚುನಾವಣೆಗೆ ಅವ್ರ ಪರವಾಗಿ ಕೆಲಸ ಮಾಡುವಂಥವ್ರು ಬೇಕು. ಅವ್ರು ಬೇರೆ ಕ್ಷೇತ್ರಕ್ಕೆ ಹೋಗಿದ್ರು ಕೂಡ ಅಲ್ಲಿನ ಯಾರು ಟಿಕೆಟ್ ಆಕಾಂಕ್ಷಿ ಇದ್ರು ಅವ್ರ ಪರವಾಗಿ ಕೆಲಸ ಮಾಡಿರೋರು, ಅದೇ ಕೆಲಸ ನಾನು ಮಾಡ್ತೇನೆ.